ನಮಸ್ಕಾರ ನಾನು ಗುರುರಾಜ್ ವಿಜಯಪುರ ಜಿಲ್ಲಾ ನ್ಯೂಸ್ ಏಟಿನ್ ಬರದಿಗಾರ ರಾಜ್ಯದಲ್ಲಿ ಬಿಸಿಲಿನ ಪ್ರಮಾಣಕ್ಕೆ ದಿನೇ ದಿನೇ ಒಂದಲ್ಲ ಒಂದು ರೀತಿಯ ಅವಾರ್ಡ್ಗಳು ಸಂಭವಿಸ್ತವೆ ಅದರಲ್ಲೂ ವಿಜಯಪುರ ಜಿಲ್ಲೆಯಲ್ಲಿ ಸಹಿತ ಬಿಸಿಲಿನ ಪ್ರಮಾಣ ಸರಿಸುಮಾರು ನಲವತ್ತು ನಲವತ್ತಕ್ಕಿಂತ ಅಧಿಕ ಪ್ರಮಾಣದಲ್ಲಿ ದಾಖಲಾದ ಕಾರಣದಿಂದಾಗಿ ಇಲ್ಲೂ ಸಹಿತ ಹಲವು ಅವಾಂತರಗಳು ಕಾರಣ ಆಗ್ತಾ ಇರುವಂಥದ್ದು ಅದೇ ರೀತಿ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಇಂಚೆಗೆರಿ ಅನ್ನೋ ಗ್ರಾಮ ಏನಿದೆ ಈ ಗ್ರಾಮದಲ್ಲಿ ಸಹಿತ ಈಗ ಸಾವಿರಕ್ಕೂ ಅಧಿಕ ನವಿಲುಗಳು ಇರುವಂತಹ ಗ್ರಾಮ ಇದು ಈ ಗ್ರಾಮದ ಸುತ್ತಮುತ್ತ ನವಿಲುಗಳ ಸಂಖ್ಯೆ ಜಾಸ್ತಿ ಇದ್ರೂ ಸಹಿತ ಇಲ್ಲಿ ನವಿಲು ಧಾಮವನ್ನು ಮಾಡಬೇಕು ಅಂತ ಹೇಳಿ ಜನರ ಒಂದು ಆಗ್ರಹ ಆಗಿತ್ತು ಆದರೆ ಸರ್ಕಾರ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ ಅದರ ಪರಿಣಾಮವಾಗಿನೇ ಈ ಭಾಗದಲ್ಲಿ ಈಗ ನವಿಲುಗಳು ಬಿಸಿಲಿನಿಂದ ಹೊಡೆದಕ್ಕೆ ಸಂಕಷ್ಟವನ್ನು ಅನುಭವಿಸ್ತಿರುವಂಥದ್ದು ಕುಡಿಯುವ ನೀರಿಗಾಗಿ ಆಗಿರ್ಬೋದು ಮತ್ತು ಕಾಳುಗಳ ಸಂಖ್ಯೆ ಸಹಿತ ಇಲ್ಲದೇ ಇರೋದ್ರಿಂದಾಗಿ ಬಹಳಷ್ಟು ಸಂಕಷ್ಟ ಅನುಭವಿಸ್ತಾ ಈಗಾಗಲೇ ಈ ಭಾಗದ ಜನರು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ರು ಈ ಭಾಗದಲ್ಲಿ ನವಿಲುಗಳು ಅಧಿಕವಾಗಿರೋದ್ರಿಂದ ಮತ್ತೆ ಇಂಚಗೇರಿ ಮಠ ಬಹಳ ಸಾಂಪ್ರದಾಯಿಕವಾಗಿ ಮತ್ತೆ ಬಹಳಷ್ಟು ಇತಿಹಾಸ ಹೊಂದಿರೋದ್ರಿಂದ ದೇಶ ವಿದೇಶ ರಾಜ್ಯದಿಂದಲೂ ಸಹಿತ ಸಾವಿರಾರು ಭಕ್ತರು ಈ ಮಠಕ್ಕೆ ಆಗಮಿಸ್ತಾರೆ ಅವರು ಬರುವಾಗ ಮತ್ತೆ ಈ ನವಿಲುಗಳ ಧಾಮವನ್ನು ಕ್ರಿಯೇಟ್ ಮಾಡಿದರೆ ಇಲ್ಲಿ ಒಂದು ಪ್ರವಾಸೋದ್ಯಮನ ಅನುಕೂಲ ಮಾಡಬಹುದು ಜೊತೆಗೆ ನವಿಲುಗಳಿಗೂ ಸಹಿತ ಒಂದು ಮೂಲಭೂತ ಸೌಲಭ್ಯಗಳು ಅಂದರೆ ಅವರಿಗೆ ಕುಡಿಯೋ ನೀರು ಆಗಿರ್ಬೋದು ಈ ರೀತಿ ಎಲ್ಲ ಸೌಲಭ್ಯಗಳನ್ನು ಒದಗಿಸೋಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಜನರು ಈ ಭಾಗದ ಜನರು ಮನವಿಯನ್ನು ಮಾಡಿದ್ರು ಆದರೆ ಸರ್ಕಾರ ಆಗಿರ್ಬೋದು ಜಿಲ್ಲಾಡಳಿತ ಅದಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಳ್ಳುವ ಕಾರಣದಿಂದಾಗಿ ಬಹಳಷ್ಟು ಸಂಕಷ್ಟ ಈ ಭಾಗದಲ್ಲಿ ಉಂಟಾಗಿರುವಂಥದ್ದು ಎಂಟುನೂರಕ್ಕೂ ಅದು ಅಧಿಕ ನವಿಲುಗಳು ಇರುವಂತಹ ಈ ಪ್ರದೇಶದಲ್ಲಿ ಇದಕ್ಕೆ ಬಹಳಷ್ಟು ಸಂಕಷ್ಟ ಇದೆ ನವಿಲುಗಳು ನೀರಿಗಾಗಿ ಪರಿತಪಿಸುವಂತಹ ಪರಿಸ್ಥಿತಿ ಇರುವಂಥದ್ದು ಅತ್ಯಂತ ಹೆಚ್ಚು ಗುಡ್ಡುಗಾಡುಗಳು ಇರುವಂತಹ ಪ್ರದೇಶ ಈ ಇಂಚಗೇರಿ ಭಾಗದಲ್ಲಿ ಇರುವುದರಿಂದ ಮತ್ತೆ ಮಠಕ್ಕೂ ಸಹಿತ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋದರಿಂದಾಗಿ ನವಿಲುಗಳಿಗೆ ಒಂದು ರೀತಿ ಸಮಸ್ಯೆ ಆಗ್ತಿರುವಂಥದ್ದು ಹಾಗಾಗಿನೇ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಅನ್ನೋ ಕ್ರಮ ಕೈಗೊಂಡು ನವಿಲು ಧಾಮವನ್ನು ಇಲ್ಲಿ ನಿರ್ಮಾಣ ಮಾಡಿದಾಗಿದ್ದಲ್ಲಿ ಈ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೂ ಅನುಕೂಲ ಆಗುತ್ತೆ ಜೊತೆಗೆ ನವಿಲುಗಳು ಸಹಿತ ಒಂದು ರೀತಿ ಒಂದು ತಾಣವನ್ನಾಗಿ ನಿರ್ಮಾಣ ಮಾಡಿದಂಗೆ ಆಗುತ್ತೆ ಅನ್ನೋದು ಈ ಭಾಗದ ಜನರ ಒಂದು ಬಯಕಾಗಿದೆ ಮತ್ತೆ ಜಿಲ್ಲಾಡಳಿತ ಸಹಿತ ಅದಕ್ಕೆ ಗಮನ ಹರಿಸಬೇಕಾಗಿದ್ದು ಒಂದು ಆ ಜನರ ಬೇಡಿಕೆ ಆಗಿರುವಂಥದ್ದು ಇಲ್ಲಿ ಇಂಚೀರಿ ಮಠದೊಳಗೆ ಇಲ್ಲಿ ನವಿಲುಗಳು ಈಗ ಒಂಟು ಹತ್ತು ವರ್ಷಗಟ್ಲೆ ನವಿಲುಗಳದವ್ರ ಇಲ್ಲಿ ಮಠದೊಳಗೆಲ್ಲ ಸಾಕು ಅನುಕೂಲ ಇತ್ತು ಅರಣ್ಯ ಇದ್ದಂಗೈತಿಲ್ಲ ಇಲ್ಲಿ ಮೊದಲು ಇತ್ತು ಆ ಪ್ರಕಾರ ಎಲ್ಲ ಇಲ್ಲೇ ಎತ್ತಿದ್ರಿ ನವಿಲು ರಾಷ್ಟ್ರೀಯ ನವಿಲುಗಳು ಈಗ ಮಳೆ ಆಗಲ್ ಕಾಣದ ಈ ವರ್ಷ ಎರಡು ವರ್ಷದ ಮಳೆ ಆಗಲ್ ಆ ಕಡೆ ಕಡೆ ಹೋಗೋದ್ರಿ ಕೆಲವೊಂದು ಸಾಯೋದು ಇದು ರೀ ಇಲ್ಲಿ ಮೊದಲ ಹೊಂಡ ಕೃಷಿ ಹಣ್ಣುಗಳು ಅಲ್ಲೆಲ್ಲ ರೀ ಅವೆಲ್ಲ ಈ ಮೊದಲ ನೀರು ಕುಡಿಯೋದು ಮಠದ ಕಾಳ ಕಡಿ ತಿಂದು ಮಾಡಿ ರೀ ಈ ಅದಕ್ಕೆ ಅವು ನೀರಿನ ವ್ಯವಸ್ಥೆಲ್ಲ ಇಲ್ಲ ಐತ್ರಿ ಕೃಷಿ ಹೊಂದೋಗಿ ನೀರು ಕೃಷಿ ಹೊಂದೋಗಿ ಇದ್ದರೂ ನೀರಿಲ್ಲ ಆಗೈತೆ ರೀ ಕ ಕಮ್ಮ ಆಗೋಕ್ಕ ದೃಷ್ಟಿಯಿಂದ ರೀ ಬಟ್ ಅನಾನುಕೂಲ ಆಗಿ ಆಗೈತೆ ರೀ ನೀರಿಂದು ಆಯಿತು ಕಾಳಿಂದ ಆಯಿತು ಹಿಂಗಾಗಿ ಸರ್ಕಾರದ ಅದಕ್ಕೆ ಏನು ಸವಲತ್ತುಗಳನ್ನು ಕೊಡಬೇಕಾಗಿತ್ತು ರೀ ಮೂರು ನಾಲ್ಕುನೂರು ನವಿಲುಗಳು ಇರ್ತಾವೆ ಇಲ್ಲ ಮಠದೊಳಗೆ ಅದು ಇರ್ತಾವ್ರೆ ಅವ್ರು ಅಸ್ತವಸ್ತ ಭಾಳಾಗತ್ತೆ ಅದು ಅರಣ್ಯ ಇಲಾಖೆಯಿಂದ ಅವರಿಗೆಲ್ಲ ಹೇಳೀತಾರೆ ಮೊದಲ ಹಿಂಗೆ ನವಿಲುಗಳು ಅದಾವು ಇಲ್ಲ ಪ್ರಾ ಪಕ್ಷಗಳು ರಾಷ್ಟ್ರೀಯ ಅದಾವು ಅವಕ್ಕೆಲ್ಲ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದರು ಆಯ್ತು ಮಾಡಿಕೊಡ್ತೇ ಇಲ್ಲಿವರೆಗೆ ಯಾವಾಗ ಯಾವ ಸ್ಪಂದಿಸಿಲ್ಲ ಈಗ ನಲ್ವತ್ತರಿಂದ ನಲವತ್ತೈದು ಮಠ ತಾಪಾನೆ ಇದು ನಮ್ಮಲ್ಲಿ ತಾಪಮಾನ ತಾಪಮಾನ್ರಿ ನಲ್ವತ್ತೈದರಿಂದ ನಲ್ವತ್ತಾರು ಡಿಗ್ರಿ ಐತ್ರಿ ನಮ್ಮ ಚಡ್ಚಿನ ಒರೆಗೆ ಬರ್ತೈತಿ ಚಡ್ಚನ್ ತಾಲೂಕ ಮುಂದೆ ಇಲ್ಲಿ ಬಿ ಬಿಸಿಲು ಸಲುವಾಗಿ ರದ್ರು ಮುಂದೆ ದನಕರ ಇವು ನವಿಲು ಇವೆಲ್ಲ ಎಂಥ ರಾಷ್ಟ್ರ ಪಕ್ಷಿ ನವಿಲುರದ ಹೀಗಾಗಿ ಅವು ಎಲ್ಲ ನೀರು ಮತ್ತು ಕಾಳ ಇಲ್ಲದಕ್ಕಾಗಿ ಈ ತಾಪಮಾನ ಸಲುವಾಗಿ ಸಾಯಲ್ ಅವು ಈ ಒಂದು ಎರಡು ಮೂರು ಈಗ ಒಂದು ವಾರದಾಗ ಒಂದು ಎರಡು ಮೂರು ನವಿಲು ಸತ್ತವ್ರಿ ಅವು ನವಿಲು ಸತ್ತೋದಕ್ಕಾಗಿ ನೋಡ್ಕೊಂಡು ನಮಗೆ ನೋಡೋಣ ಆಗೋಲ್ಲ ರೀ ಈಗ ಮುಂಜಾನೆ ಒಂಬತ್ತು ರೀ ಅಂತ ಜಂಜಿ ಐದು ಆರು ತಕ್ಕಂತ ಬಿಸಲಂತೂ ನೋಡೋಂಗಿಲ್ಲ ರೀ ಆ ನಮ್ಮನಿಗೆ ಬಿಸಲೈತಿ ಅದಕ್ಕೆ ಹೊರಗಂತೂ ಯಾರೂ ಬರೋಂಗಿಲ್ಲ ಅದ್ರ ಸಲುವಾಗಿ ಒಟ್ಟು ಸರ್ಕಾರದವರು ಮುಜ್ರಾ ಇಲಾಖೆ ಮತ್ತು ಜಿಲ್ಲಾ ಆಡಳಿತದವರು ಬಂದು ಇದಕ್ಕೆ ನೋಡಿದ್ರೆ ಮತ್ತು ಅವು ಕೊಟ್ಟರೆ ಸರ್ಕಾರನ ಕೊಟ್ಟರೆ ಅನುಕೂಲ ರೀ ಅದ್ರ ಸಲುವಾಗಿ ವಿನಂತಿ ಎಷ್ಟು ಪ್ರಮಾಣದಲ್ಲಿ ನವಿಲು ಒಂದು ಐದಾರುನೂರು ನವಿಲು ಹಾಕೋ ರೀ ನೈ ಹತ್ತು ಸಾಕು ವರ್ಕ್ರೆ ಕಡಿಮೆ ಅವು ಸಮಸ್ಯೆ ನೀರೇ ಇಲ್ಲರಿ ಕುಡಿಲಾಕ ಕುಡಿಲಾಕ ನೀರು ಕೈಗೆ ಅಲ್ಲಿ ಎರಡು ವರ್ಷ ಮಳಿ ಇಲ್ಲರಿ ಮಳೆ ಆಗಿತ್ತಂದ್ರೆ ಅಲ್ಲಿ ಅಲ್ಲಿ ಇಲ್ಲಿ ತೆಗಿನಾಗ ನೀರು ಇರ್ತಿದ್ದು ಕುಡಿತಿದ್ರು ಇರ್ತಾರೆ ಕೃಷಿ ಹೊಂಡಂದ ಆ ಕೃಷಿ ಹಣ್ಣಾಗು ನೀರು ಇಲ್ಲರಿ ಆ ನೀರು ಇರ್ತದ ಅಲ್ಲಿ ಹೋಗಿ ಕುಡಿತಿದ್ರು ಅವ ನೀರು ಇಲ್ಲದ ಕೈಗೆ ಅವ ಸಹ ಇಲ್ಲತ್ತವೆ ಇಲ್ಲ ಹೆಚ್ಚು ಆಯ್ತು ರೀ ನೀರು ಇಲ್ಲ ನೀರು ಭಾಳ ತೊಂದರೆ ಐತ್ರಿ ಇಲ್ಲಿ ದನ ದನಕಾರಗಳು ತೊಂದರೆ ಐತಿ ಈಗ ನಮಗೆ ನೀರಿಂದ ಅನುಕೂಲ ರೀ ನೀರಿಂದ ಅನುಕೂಲ ಅಂತಂದ್ರೆ ಎಲ್ಲನೂ ಎಲ್ಲ ಮನುಷ್ಯರಿಗೂ ಅನುಕೂಲ ದನ ದನಕಾರ ಬದುಕ್ತಾವು ಪಕ್ಷಿನೂ ಬದುಕ್ತಾವು ಈಗ ನಮ್ಮ ರಾಷ್ಟ್ರ ಪಕ್ಷರಿದ್ರು ನವಿಲು ಅಂದ್ರೆ ಇಂಥ ಇಂಥ ಹೂಕರ ನಾವು ಇದು ಮಾಡಲಿಲ್ಲ ಅಂದ್ರೆ ಇದು ಸರ್ಕಾರ ಅಂತೂ ಭಾಳ ಅನುಮೋದನೆ ಅದು ನವಿಲಕ್ಕೆ ವಿಜಯಪುರ ಜಿಲ್ಲೆಯಲ್ಲಿ ಇದು ನವಿಲುಗಳು ಅಷ್ಟೇ ಅಲ್ಲ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಿಗೂ ಸಹಿತ ಈ ರೀತಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಎರಡು ದಿನಗಳದಷ್ಟೇ ಒಂದು ಸಾವಿರಾರು ಮೀನುಗಳ ಸಹಿತ ಇಲ್ಲಿ ಸಾವನ್ನಪ್ಪಿದ್ದನ್ನು ನೀವು ನೋಡ್ಬೋದು ಕಾರಣ ಅಷ್ಟೇ ನೀರಿನ ಪ್ರಮಾಣ ಕಡಿಮೆ ಆಗಿದ್ದರಿಂದ ಮತ್ತು ಬಿಸಿಲು ಅಧಿಕವಾಗಿದ್ದರಿಂದಾಗಿ ನೀರಿನ ಬಿಸಿ ನೀರಾಗಿ ಕನ್ವರ್ಟ್ ಆಗಿರೋ ಕಾರಣ ಅಂದರೆ ಕೆಲವು ಕಡೆ ಎಲ್ಲೂ ಮೀನು ಸಾಕಾಣಿಕೆ ಮಾಡಿದೆ ಅಲ್ಲಿ ಈ ರೀತಿಯ ಸಮಸ್ಯೆ ಉಂಟಾಗಿತ್ತು ಹಾಗಾಗಿ ಈಗ ಮೀನಿನ ಸಮಯ ಮುಗಿದ ಬಳಕೆಗೆ ನವಿಲುಗೂ ಅದೇ ರೀತಿ ಉಂಟಾಗಿರುವಂಥದ್ದು ರಾಷ್ಟ್ರ ಪಕ್ಷ ಅಂತ ಹೇಳಿ ನಾವೇನು ಕರಿತೇವೆ ನವಿಲುಗಳು ಅವುಗಳಿಗೆ ಬಹಳಷ್ಟು ಸಂಕಷ್ಟ ಉಂಟು ಉಂಟಾಗಿರೋದ್ರಿಂದ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈತ ಗಮನ ಹರಿಸಬೇಕಾಗಿದೆ ಇದೊಂದು ಪರಿಸರ ಪ್ರೇಮಿಗಳ ಮತ್ತು ಪ್ರಾಣಿ ಪಕ್ಷಿ ಪ್ರಿಯರ ಆತಂಕಕ್ಕೂ ಸಹಿತ ಕಾರಣವಾಗಿರುವಂಥದ್ದು ನವಿಲುಗಳು ಈ ಪರಿಸ್ಥಿತಿಗೆ ಅಂತ ಹೇಳಿ ಇಂಚಗೇರಿ ಭಾಗದಲ್ಲಿ ಸುತ್ತಮುತ್ತಲೂ ಹೆಚ್ಚಿನ ಪ್ರಮಾಣದಲ್ಲಿ ಗುಡ್ಡ ಇರೋದರಿಂದಾಗಿ ನೀವು ನವಿಲು ಸಂಖ್ಯೆ ಬಹಳಷ್ಟು ಇರುವಂಥದ್ದು ಪ್ರತಿದಿನ ಬೆಳಗ್ಗೆ ನೀವು ಈ ಭಾಗದಲ್ಲಿ ಸಂಚಾರ ಮಾಡಿದರೆ ನಿಮಗೆ ನವಿಲುಗಳು ಸಾಲು ಸಾಲು ನವಿಲುಗಳು ಕಾಣ್ತಾ ಅದು ಸಾರಾಸಗಟ್ಟಾಗಿ ನೀವು ಇಲ್ಲಿ ನೋಡ್ತಿರ್ಬೋದು ಅಂತಹ ಒಂದು ಪ್ರದೇಶ ವಿಜಯಪುರ ಜಿಲ್ಲೆ ಅತ್ಯಂತ ವಿಶಿಷ್ಟವಾಗಿರುವಂತಹ ಪ್ರದೇಶ ಈ ಇಂಚಿಗೆ ಭಾಗ ಅಂತಲ್ಲೇ ಈ ರೀತಿ ನವಿಲುಗಳ ಪರಿಸ್ಥಿತಿ ಇರೋದರಿಂದಾಗಿ ಬಹಳಷ್ಟು ಸಂಕಷ್ಟ ಉಂಟಾಗ್ತಿರೋದ್ರಿಂದಾಗಿ ಪ್ರಾಣಿ ಪ್ರಿಯರು ಪರಿಸರ ಪ್ರಿಯ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದಷ್ಟು ಬೇಗ ಇದಕ್ಕೊಂದು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಸೊ ಈ ರೀತಿ ಮಾಡೋದರಿಂದಾಗಿ ಇಲ್ಲಿ ಜನರಿಗೂ ಅನುಕೂಲ ಆಗುತ್ತೆ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೂ ಸಹಿತ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಬೇಡಿಕೆ ಇರುವಂತದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ ಅಂತ ಹೇಳಿ ಇದ್ರ ಜೊತೆಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದಾಗಿ ಅದರ ಆದಾಯ ಸಹಿತ ಈ ಭಾಗದಲ್ಲಿ ಬರೋ ಸಾಧ್ಯತೆ ಇರೋದ್ರಿಂದ ಅಂದರೆ ಈಗ ಪ್ರವಾಸಿಗರು ಈ ಭಾಗದಲ್ಲಿ ನೋಡೋಕೆ ಬರೋದ್ರಿಂದ ಆದಾಯ ವೃದ್ಧಿ ಆಗೋ ಕಾರಣದಿಂದ ಸಹಿತ ಇದನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ ಜೊತೆಗೆ ರಾಷ್ಟ್ರ ಪಕ್ಷ ಅಂತ ಕರೆಸಿಕೊಳ್ಳುವಂತಹ ನವಿಲುಗಳನ್ನು ನಾವು ಉಳಿಸುವ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಆ ಮೂಲಕ ರಾಷ್ಟ್ರ ಪಕ್ಷಿಗೆ ನಾವು ಗೌರವವನ್ನು ಸಲ್ಲಿಸಬೇಕಾಗಿರೋದೆ ಅಧಿಕಾರಿಗಳು ಆದಷ್ಟು ಬೇಗ ಇತ್ತ ಗಮನ ಹರಿಸಬೇಕಾಗಿರೋದು ಜನರ ಒಂದು ಬೇಡಿಕೆ ಆಗಿರುವಂತದ್ದು